ಪ್ರದೇಶದಿಂದ ಒಂದಿಬ್ಬರು ಬಾಲಕರು ಬೆಂಗಳೂರಿಗೆ ಬರ್ತಾರೆ ಆದರೆ ಅವರ ಕನಸು ಅವರ ಆಸೆ ಮಾತ್ರ ಅಬ್ಬಬ್ಬಾ ಅನ್ನಿಸುವಂತಿದೆ ಯಾಕಂದ್ರೆ ಸಾಮಾನ್ಯವಾಗಿ ಮಕ್ಕಳಿಗೆ ತಾವು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಐಎಎಸ್ ಆಫೀಸರ್ ಆಗಬೇಕು ಅನ್ನುವಂತ ಕನಸು ಇರುತ್ತೆ ಆರ್ಮಿ ಆಫೀಸರ್ ಆಗಬೇಕು ಅನ್ನೋ ಕನಸು ಇರುತ್ತೆ ಆದರೆ ಈ ಇಬ್ಬರು ಬಾಲಕರು ಸಿಸಿಟಿವಿ ದೃಶ್ಯವನ್ನೇ ತೋರಿಸ್ತಾ ಇದ್ವಲ್ಲ ಈ ಇಬ್ಬರು ಬಾಲಕರಿಗೆ ತಾವು ದೊಡ್ಡ ಗ್ಯಾಂಗ್ಸ್ಟರ್ ಆಗಬೇಕು ಅನ್ನುವಂತ ಕನಸು ಇರುತ್ತೆ ಥೇಟ್ ಕೆಜಿಎಫ್ ಸಿನಿಮಾ ತರ ಕೆಜಿಎಫ್ ಸಿನಿಮಾದಲ್ಲಿ ನಾವು ನೋಡಿರ್ತೀವಿ ಯಾವ ರೀತಿಯಾಗಿ ಹೀರೋಗೆ ಮುಂಬರುವಂತ ದಿನದಲ್ಲಿ ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ ಇರುತ್ತೆ ದೊಡ್ಡ ಗ್ಯಾಂಗ್ಸ್ಟರ್ ಆಗಬೇಕು ಅಂತ ಇರುತ್ತೆ ದುಡ್ಡಿರಬೇಕು ಅಂತ ಇರುತ್ತೆ ಇದೆಲ್ಲವೂ ಕೂಡ ಈ ಬಾಲಕರು ಹೊಂದಿರುವಂತ ಆಸೆ ಆಗಿರುತ್ತೆ ಮಾರ್ಚ್ ನಲ್ಲಿ ಇವರು ಉತ್ತರ ಪ್ರದೇಶದಿಂದ ಮನೆ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಏಪ್ರಿಲ್ 17 ರಂದು ಬೊಮ್ಮಸಂದ್ರದಿಂದ ಬೆಳಗ್ಗೆ 3 ಗಂಟೆಗೆ ಇವರು ತೆರಳುತ್ತಾರೆ ಹಾಗಾದ್ರೆ ತಾವು ಗ್ಯಾಂಗ್ಸ್ಟರ್ ಆಗಬೇಕು ಅನ್ನುವಂತ ಕನಸು ಕಂಡಿರುವಂತ ಬಾಲಕರ ಆಸೆ ಏನಿದಾಗಿತ್ತು ನೋಡ್ತಾ ಹೋಗೋಣ ಇವರು ಪೊಲೀಸರಿಗೆ ಸಿಕ್ಕಾಕೊಳ್ತಾರೆ ಪೊಲೀಸರಿಗೆ ಸಿಕ್ಕಾಕೊಂಡ ನಂತರ ಇವೆಲ್ಲ ಇಂಟರೆಸ್ಟಿಂಗ್ ಮಾಹಿತಿ ನಮಗೆ ಲಭ್ಯವಾಗ್ತಿದೆ ನಮಗೂ ದುನಿಯಾ ಬೇಕು ಗುರು ಅನ್ನೋದನ್ನು ಕೂಡ ಈ ಬಾಲಕರು ಇಲ್ಲಿ ಸಾಬೀತುಪಡಿಸಿದ್ದಾರೆ ಹಾಗಾದ್ರೆ ಯಾವ ತರ ನೋಡಬಹುದು ಚಿಕ್ಕ ವಯಸ್ಸಿಗೆ ಡಾನ್ ಆಗಿ ಹಣ ಮಾಡಬೇಕು ಅನ್ನುವಂತ ಆಸೆ ಇರುತ್ತೆ ಈ ಹಣ ಮಾಡಬೇಕು ಅನ್ನುವಂತ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಆದರೆ ಇವರು ಅಪ್ರಾಪ್ತ ಬಾಲಕರು ಇನ್ನು ತಮ್ಮ ಕನಸುಗಳ ಬರೆದು ಮನೆ ಬಿಟ್ಟಿದ್ರು ಈ ಇಬ್ಬರು ಅಪ್ರಾಪ್ತರು ತಮ್ಮ ಕನಸುಗಳು ಏನೇನೋ ಅನ್ನೋದನ್ನ ಒಂದು ಪೇಪರ್ ನಲ್ಲಿ ಬರೆದು ಮನೆ ಬಿಟ್ಟು ಇವರು ಬೆಂಗಳೂರಿಗೆ ಬಂದಿರ್ತಾರೆ ಬೆಂಗಳೂರಿಗೆ ಬಂದು ದೊಡ್ಡ ಗ್ಯಾಂಗ್ಸ್ಟರ್ ಆಗಬೇಕು ಅನ್ನುವಂತ ಕನಸು ಕಂಡಿರ್ತಾರೆ ಪೇಪರ್ ನಲ್ಲಿ ಮುಂದೆ ಏನಾಗಬೇಕು ಅನ್ನೋದರ ಬಗ್ಗೆ ಈ ಅಪ್ರಾಪ್ತರು ಬರೆದಿಟ್ಟಿರ್ತಾರೆ ಮುಂದೆ ತಾವೇನಾಗಬೇಕು ಯಾವ ರೀತಿಯಾಗಿ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕಂದ್ರೆ ಎಷ್ಟು ದೊಡ್ಡ ವ್ಯಕ್ತಿ ಆಗಬೇಕು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಇನ್ನು ಉತ್ತರ ಪ್ರದೇಶದಿಂದ ಮಾರ್ಚ್ನಲ್ಲಿ ಈ ಬಾಲಕರು ಇಬ್ಬರು ಬಾಲಕರು ಇಬ್ಬರು ಅಪ್ರಾಪ್ತ ಬಾಲಕರು ಬೆಂಗಳೂರಿಗೆ ಬಂದಿರ್ತಾರೆ ಇವರು ಮಾರ್ಚ್ ತಿಂಗಳಲ್ಲಿ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬಂದಿರ್ತಾರೆ ಆ ಹಿಂದೆನೇ ಅವರು ಬೆಂಗಳೂರಿಗೆ ಹೋಗಬೇಕು ಅನ್ನುವಂತ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ ನೂರಾರು ಯೋಜನೆ ಹಾಕೊಂಡು ಸಿಲಿಕಾನ್ ಸಿಟಿಗೆ ಈ ಬಾಲಕರ ಎಂಟ್ರಿ ಆಗುತ್ತೆ ಸಿಲಿಕಾನ್ ಸಿಟಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅನ್ನುವಂತ ಪ್ರಶ್ನೆ ಕೂಡ ಇರುತ್ತೆ ಆದರೆ ದುಡ್ಡಿನ ಆಸೆಗೋಸ್ಕರ ತಾವು ದೊಡ್ಡ ಗ್ಯಾಂಗ್ಸ್ಟರ್ ಆಗಬೇಕು ಅನ್ನುವಂತ ಆಸೆಗೋಸ್ಕರ ಸಿಲಿಕಾನ್ ಸಿಟಿಯತ್ತ ಈ ಬಾಲಕರು ಬರ್ತಾರೆ ಬೆಂಗಳೂರಿನ ಬೊಮ್ಮನಹಳ್ಳಿಯ ಜಂಕ್ಷನ್ ಬಳಿ ಸುಲಿಗೆ ಕಾರ್ಯವನ್ನ ಮಾಡ್ತಾರೆ ಏಪ್ರಿಲ್ 17ನೇ ತಾರೀಕು ರಾತ್ರಿ 3 ಗಂಟೆಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಈ ಬಾಲಕರೇನಿದ್ದಾರೆ ಅವರು ಬೇರೆ ಭಾಗಕ್ಕೆ ತೆರಳುತ್ತಾರೆ ಆ ಸಂದರ್ಭದಲ್ಲಿ ಒಂದು ಕ್ಯಾಬ್ ಅನ್ನು ಕೂಡ ಬುಕ್ ಮಾಡಿರ್ತಾರೆ ಆದರೆ ತಾವು ಹೋಗಿ ನಿಂತ್ಕೊಂಡಿರುವಂತ ಸ್ಪಾಟ್ ನಲ್ಲಿ ಕ್ಯಾಬ್ ಚಾಲಕ ದುಡ್ಡು ಕೇಳ್ತಾರೆ ಕ್ಯಾಬ್ ಚಾಲಕ ದುಡ್ಡು ಕೇಳಿದ ತಕ್ಷಣ ಆತನಿಗೆ ಚಾಕುವಿನಿಂದ ಇರಿದು ಆತನ ಹತ್ರ ಇದ್ದಂತ 13,000 ಹಣವನ್ನ ಈ ಬಾಲಕರು ಕದ್ದೊಯ್ತಾರೆ ಇನ್ನು ಪೂನಾ ಕಡೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗುತ್ತೆ ಪೊಲೀಸರು ಈ ಮಾಹಿತಿಯನ್ನ ಆಧರಿಸಿ ಅವರ ಲೊಕೇಶನ್ ಅನ್ನು ಟ್ರೇಸ್ ಮಾಡ್ತಾರೆ ಲೊಕೇಶನ್ ಹೇಗೆ ಟ್ರೇಸ್ ಮಾಡ್ತಾರೆ ಅಂತಂದ್ರೆ ಈ ಇಬ್ಬರು ಬಾಲಕರು ಕ್ಯಾಬ್ ಬುಕ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೊಂದು ಮೊಬೈಲ್ ನಂಬರ್ ಕೂಡ ತೋರಿಸ್ತಾ ಇರುತ್ತೆ ಆ ಮೊಬೈಲ್ ನಂಬರ್ ಅನ್ನು ಟ್ರೇಸ್ ಮಾಡಿರುವಂತಹ ಪೊಲೀಸರು ಈ ಬಾಲಕರು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದನ್ನು ಕೂಡ ಟ್ರೇಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ಬಾಲಕರು ಪುಣೆಯತ್ತ ಹೋಗ್ತಿರ್ತಾರೆ ಇನ್ನಿಬ್ಬರನ್ನು ಚೇಸ್ ಮಾಡಿದಂತಹ ಬಾಲಕರು ಇವರಿಬ್ಬರನ್ನು ಕೂಡ ಚೇಸ್ ಮಾಡಿದಂತಹ ಪೊಲೀಸರು ಇವರನ್ನ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಇಬ್ಬರು ಅಪ್ರಾಪ್ತ ಬಾಲಕರನ್ನ ಅರೆಸ್ಟ್ ಮಾಡಿದಾಗ ಸ್ಫೋಟಕ ಮಾಹಿತಿ ಲಭ್ಯವಾಗುತ್ತೆ ಅಂದ್ರೆ ಈ ಬಾಲಕರ ತಲೆಯಲ್ಲಿ ತುಂಬಿದ್ದಾದರೂ ಯಾರು ಈ ವಿಷಯ ಅನ್ನುವಂತಹ ಕುತೂಹಲ ಕೂಡ ಇದೆ ಇನ್ನು ವಿಚಾರಣೆ ವೇಳೆ ಕನಸುಗಳಿಗಾಗಿ ಅಡ್ಡದಾರಿಯನ್ನ ಈ ಬಾಲಕರು ಹಿಡಿದಿರೋದು ಗೊತ್ತಾಗುತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಯಾಕ್ರಪ್ಪ ನೀವು ಇಲ್ಲಿಗೆ ಬಂದ್ರಿ ಇನ್ನು ವಯಸ್ಸು ಚಿಕ್ಕದು ಮಾಡಬೇಕಾಗಿರುವಂತ ಸಾಧನೆ ದೊಡ್ಡದು ಬೇರೆ ಬೇರೆ ದಾರಿ ಹಿಡಿಬಹುದಲ್ವಾ ದುಡ್ಡು ಮಾಡೋದಕ್ಕೆ ಒಳ್ಳೆ ಆಫೀಸರ್ ಆಗಬಹುದಲ್ವಾ ಅಂತ ಸ್ವತಃ ಪೊಲೀಸರು ಕ್ವಶನ್ ಮಾಡ್ತಾರೆ ಸರ್ ಅಡ್ಡದಾರಿ ಹಿಡದೇ ಇದ್ರೆ ದುಡ್ಡು ಮಾಡೋದಕ್ಕಾಗಲ್ಲ ಅಂತ ಇದೇ ಬಾಲಕರು ಆನ್ಸರ್ ನೀಡ್ತಾರೆ ಆ ಆನ್ಸರ್ ಕೇಳಿರುವಂತಹ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ ರಾಬರಿ ಹಿಂದಿರುವಂತಹ ಸ್ಟೋರಿ ಕೇಳಿ ಪೊಲೀಸರಿಗೆ ಶಾಕ್ ಆಗುತ್ತೆ ಇವರು ರಾಬರಿ ಮಾಡೋಕ್ಕೋಸ್ಕರ ಯುಪಿಯಿಂದ ಬೆಂಗಳೂರಿಗೆ ಬಂದಿರ್ತಾರೆ ಸಿಲಿಕಾನ್ ಸಿಟಿಗೆ ಬಂದಿರ್ತಾರೆ ಸಿಲಿಕಾನ್ ಸಿಟಿಗೆ ಬಂದ ನಂತರ ಇಲ್ಲಿ ಫಸ್ಟ್ ರಾಬರಿ ಕೂಡ ಮಾಡ್ತಾರೆ
ಕ್ಯಾಬ್ ಬುಕ್ ಮಾಡ್ಕೊಂಡು ಬೇರೆ ಭಾಗಕ್ಕೆ ಹೋಗ್ತಾರೆ ಬೇರೆ ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಕ್ಯಾಬ್ ಚಾಲಕನಿಗೆ ದುಡ್ಡು ಕೊಡಿ ಅಂತಂದ್ರೆ ದುಡ್ಡು ಕೊಡಲ್ಲ ಬದಲಾಗಿ ಆ ಕ್ಯಾಬ್ ಚಾಲಕನಿಗೆ ಸುಲಿಗೆ ಮಾಡ್ತಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಸುಮಾರು 16 17ನೇ ವಯಸ್ಸಿನ ಈ ಇಬ್ಬರು ಬಾಲಕರು ಯುಪಿ ಇಂದ ಬೆಂಗಳೂರಿಗೆ ದೊಡ್ಡ ಗ್ಯಾಂಗ್ಸ್ಟರ್ ಆಗಬೇಕು ತಾವೊಬ್ಬ ದೊಡ್ಡ ರೌಡಿ ಆಗಬೇಕು ಅಂತ ಬರ್ತಾರೆ ಹಾಗಾದ್ರೆ ಇವರ ಆಸೆ ಏನೇನಿತ್ತು ಒಂದು ಪೇಪರ್ ಕೂಡ ಲಭ್ಯವಾಗಿದೆ ಇವರ ಪಾಕೆಟ್ ಅಲ್ಲಿ ಇವರ ಪರ್ಸ್ ಅಲ್ಲಿ ಒಂದು ಪೇಪರ್ ಲಭ್ಯವಾಗಿದೆ ಆ ಪೇಪರ್ ಅಲ್ಲಿ ಸಾಮಾನ್ಯವಾಗಿ ಏನಾದರೂ ಒಳ್ಳೆ ಕೆಲಸ ಆಗಬೇಕು ಅಥವಾ ಎಕ್ಸಾಮ್ ಅಲ್ಲಿ ತಾವು ಸಕ್ಸೆಸ್ಫುಲ್ ಆಗಬೇಕು ಅಂತಂದ್ರೆ ಒಂದಿಷ್ಟು ಫಾರ್ಮುಲಾಸ್ ಗಳನ್ನ ಬರ್ಕೊಂಡು ಇಟ್ಕೊಂಡಿರ್ತೀವಿ ಆದರೆ ಈ ಬಾಲಕರು ತಾವು ಏನಾಗಬೇಕು ಅನ್ನೋದರ ಕುರಿತಂತೆ ಅದರಲ್ಲಿ ಅಫರ್ಮೇಷನ್ಸ್ ಬರ್ಕೊಂಡು ಇಟ್ಕೊಂಡಿದ್ದಾರೆ ಅದರಲ್ಲಿ ತಾವು ಏನಾಗಬೇಕು ಅನ್ನುವಂತ ಕನಸುಗಳನ್ನು ಕೂಡ ಬರೆದಿಟ್ಟಿದ್ದಾರೆ ಈಗ ನಿಮಗೆ ತೋರಿಸ್ತೀವಿ ಆ ಬಾಲಕರ ಕನಸು ಏನಾಗಿತ್ತು ಅನ್ನೋದನ್ನ ಒನ್ ಬೈ ಒನ್ ಆ ಬಾಲಕರ ಕನಸು ಏನಿತ್ತು ಅಂತ ನೋಡ್ತಾ ಹೋಗೋಣ ಈ ಸ್ಲಿಪ್ ಏನು ನೋಡ್ತಾ ಇದ್ದೀರಲ್ಲ ಈ ಪೇಪರ್ ಏನು ನೋಡ್ತಾ ಇದ್ದೀರಲ್ಲ ಇದೇ ಪೇಪರ್ ಆ ಬಾಲಕರ ಪಾಕೆಟ್ನಲ್ಲಿ ಪತ್ತಿಯಾಗಿದೆ ಲಾಂಗ್ ಹೇರ್ ಇರಬೇಕು ಉದ್ದ ಕೂದಲು ಬಿಡಬೇಕು ಅನ್ನುವಂತಹ ಕನಸನ್ನು ಈ ಬಾಲಕರು ಹೊಂದಿರ್ತಾರೆ ತಾವು ಬರೆದಿರುವಂತಹ ಈ ಚೀಟಿಯಲ್ಲಿ ಮೊದಲ ಅಂಶ ಇದೇ ಆಗಿರುತ್ತೆ ಅದಾದ ನಂತರ ಲಾಂಗ್ ಬಿಯರ್ಡ್ ಉದ್ದ ಗಡ್ಡ ಬಿಡಬೇಕು ನೋಡ್ತಾ ಇದ್ದೀರಾ ಈ ಪೇಪರ್ನಲ್ಲಿ ಬರೆದಿಟ್ಟು ತಮ್ಮ ಪಾಕೆಟಲ್ಲಿ ಇಟ್ಕೊಂಡಿರ್ತಾರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾಗುತ್ತೆ ವೈಡ್ ಆರ್ಮ್ಸ್ ಇರಬೇಕು ಈ ವೈಡ್ ಆರ್ಮ್ಸ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಎಷ್ಟು ಸಿನಿಮ್ಯಾಟಿಕ್ ಆಗಿರಬಹುದು ಈ ಬಾಲಕರು ಅಂತ ಕ್ವಶನ್ ಮೂಡುತ್ತೆ ಇನ್ನು ವೈಡ್ ಆರ್ಮ್ಸ್ ಇರಬೇಕು ಅಂದರೆ ಚಾಚಿದ ತೋಳುಗಳಿರಬೇಕು ನಾವು ಸಿನಿಮಾದಲ್ಲಿ ನೋಡ್ತಾ ಇರ್ತೀವಲ್ಲ ಸಿನಿಮಾದಲ್ಲಿ ಯಾವ ರೀತಿಯಾಗಿರ್ತಾರೆ ಹೀರೋ ಅಥವಾ ಯಾವ ರೀತಿಯಾಗಿ ಅವರ ಕನಸುಗಳಿರುತ್ತೆ ಥೇಟ್ ಅದೇ ಥರ ಇರುತ್ತೆ ಆದರೆ ಇದು ರಿಯಲ್ ಆಗಿ ನಡೆದಿರುವಂತಹ ಘಟನೆ ಒಂದಿಷ್ಟು ಆಟಿಟ್ಯೂಡನ್ನು ಬೆಳೆಸ್ಕೋಬೇಕು ಅಂತ ಕೂಡ ಇರುತ್ತೆ ಸಮ್ ಆಟಿಟ್ಯೂಡ್ ಅನ್ನುವಂತಹ ಒಂದು ಪಾಯಿಂಟ್ ಕೂಡ ಆ ಚೀಟಿಯಲ್ಲಿ ಆ ಪೇಪರ್ನಲ್ಲಿ ನಾವು ನೋಡಬಹುದಾಗಿದೆ ಗಮನಿಸ್ತಾ ಇದ್ರ ಇದು ಅವರದ್ದೇ ಹ್ಯಾಂಡ್ ರೈಟಿಂಗ್ 10th ಕ್ಲಾಸ್ವರೆಗೂ ಕೂಡ ಆ ಇಬ್ಬರು ಬಾಲಕರು ಓದಿರ್ತಾರೆ ಅದಾದ ನಂತರ ಅವರು ಕಾಲೇಜಿಗೆ ಹೋಗಿರಲ್ಲ ತುಂಬ ಕೋಪವನ್ನು ಬೆಳೆಸ್ಕೋಬೇಕು ತುಂಬ ಆ್ಯಂಗರ್ ಇರಬೇಕು ಅನ್ನೋದು ಕೂಡ ಇಲ್ಲಿ ಇರುತ್ತೆ ಹೈ ಆ್ಯಂಗರ್ ಅನ್ನುವಂತಹ ಪದವನ್ನು ಕೂಡ ತಮ್ಮ ಆ ಪೇಪರ್ನಲ್ಲಿ ಬರೆದಿಟ್ಟುಕೊಂಡಿದ್ದಾರೆ ಇನ್ನು ಫೈಟ್ ಮಾಡಬೇಕು ಫೈಟ್ ಕಲಿಬೇಕು ದೊಡ್ಡ ಗ್ಯಾಂಗ್ಸ್ಟರ್ ಆಗಬೇಕು ಅಂತಂದರೆ ಫೈಟ್ ಬರಲೇಬೇಕು ಸೊ ಹಾಗಾಗಿ ನಾವು ಫೈಟ್ ಕಲಿಬೇಕು ಫೈಟ್ ಕಲಿಬೇಕಂತಂದರೆ ಯುಪಿಯಿಂದ ಬೆಂಗಳೂರಿಗೆ ಬರಬೇಕು ಅಂತ ಇಲ್ಲಿಗೂ ಕೂಡ ಬಂದಿದ್ದಾರೆ ಅದಾದ ನಂತರ ನೋಡಬಹುದು ನಾಚಿಕೆಯೂ ಪಡೆದೆ ಭಯಾನೂ ಪಡೆದೆ ನಾವು ಫೈಟ್ ಮಾಡಬೇಕಾಗುತ್ತೆ ಗ್ಯಾಂಗ್ಸ್ಟರ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ನಾಚಿಕೆನೂ ಇರಬಾರ್ದು ಭಯಾನೂ ಇರಬಾರ್ದು ಏನೇ ಬಂದರೂ ಎದುರಿಸ್ಬೇಕು ಅನ್ನೋದು ಕೂಡ ಈ ಬಾಲಕರಿಗೆ ಚೆನ್ನಾಗಿ ಗೊತ್ತಿದೆ ಇನ್ನು ಓರ್ವ ಗರ್ಲ್ ಫ್ರೆಂಡ್ ಕೂಡ ಇರಬೇಕು ಒನ್ ಗರ್ಲ್ ಫ್ರೆಂಡ್ ಅನ್ನೋದನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಇದು ಆ ಬಾಲಕರ ಆಸೆ ಇದು ಆ ಬಾಲಕರ ಕನಸು ಕೇವಲ 16-17ನೇ ವಯಸ್ಸಿಗೆ ತಾವೇನಾಗಬೇಕು ಅನ್ನೋದು ತಾವು ಅಡ್ಡದಾರಿ ಹಿಡಿದ್ರೆ ಏನೆಲ್ಲ ಸಾಧಿಸಬೇಕು ಅನ್ನೋದು ಈ ಪೇಪರ್ನಲ್ಲಿ ಆ ಬಾಲಕರು ಬರೆದಿಟ್ಟಿದ್ದಾರೆ ಇನ್ನು ಬದುಕಿನಲ್ಲಿ ಪ್ರೀತಿ ಗಳಿಸಬೇಕು ಎಲ್ಲವೂ ಕೂಡ ತುಂಬ ಸಿನಿಮ್ಯಾಟಿಕ್ ಆಗಿ ನಮಗೆ ಕಂಡು ಬರ್ತಾ ಇದೆ ತುಂಬ ಡ್ರಾಮ್ಯಾಟಿಕ್ ಆಗಿ ಕಂಡು ಬರ್ತಿದೆ ಆದರೆ ಆ ಬಾಲಕರ ಮನಸ್ಸಿನಲ್ಲಿ ತುಂಬ ಶಾಶ್ವತವಾಗಿ ತುಂಬ ದೃಢವಾಗಿ ಉಳಿದಿದೆಯಲ್ಲ ಅದು ಹೆಂಗೆ ಅಳವಡಿಸ್ಕೊಂಡ್ರು ಅದು ಹೆಂಗೆ ಬಂತು ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ ಇನ್ನು ಗ್ಯಾಂಗ್ಸ್ಟರ್ ಆಗಬೇಕು ಅನ್ನುವಂತಹ ಕನಸನ್ನು ಕೂಡ ಈ ಬಾಲಕರು ಇಟ್ಕೊಂಡಿರ್ತಾರೆ ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ ಅಥವಾ KGF ಸಿನಿಮಾವನ್ನೇ ನಾವು ಉದಾಹರಣೆಯಾಗಿಟ್ಟುಕೊಂಡ್ರೆ KGF ಯಶ್ ಯಾವ್ಯಾವ ರೀತಿಯಾಗಿ ಫೈಟ್ ಮಾಡ್ತಾರೆ ಆ ದುಡ್ಡನ್ನು ಏನೇನು ಮಾಡ್ತಾರೆ ಬಡವರಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಅದರಲ್ಲಿ ಉಲ್ಲೇಖಿಸಲಾಗಿದೆ ಅದೇ ರೀತಿಯಾಗಿ ರಿಯಲ್ ಲೈಫ್ನಲ್ಲೂ ಕೂಡ ಈ ಇಬ್ಬರು ಬಾಲಕರು ಆಗಬೇಕು ಅನ್ನುವಂತಹ ಕನಸು ಇಟ್ಕೊಂಡಿರ್ತಾರೆ ಲೈಫ್ನಲ್ಲಿ ದುಡ್ಡು ಮಾಡಬೇಕು ಪೊಲೀಸರಿಗೆ ಈ ಆನ್ಸರ್ ಸಿಕ್ಕಿದ ತಕ್ಷಣ ಈ ಪೇಪರ್ ಸಿಕ್ಕಿದ ತಕ್ಷಣ ಪೊಲೀಸ್ ಕೂಡ ಶಾಕ್ ಒಳಗಾಗ್ತಾರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ದುಡ್ಡು ಮಾಡಬೇಕು ಅಂತ ಈ ಅಡ್ಡದಾರಿ ಹಿಡಿತಿದಾರಲ್ಲಪ್ಪ ಈ ಯುವಕರು ಈ ಬಾಲಕರು ಅಂತ ಇನ್ನು ಮಾರ್ಚ್ ಆರಂಭಕ್ಕೆ ಬೆಂಗಳೂರಿಗೆ ಹೋಗಬೇಕು ಅನ್ನೋದು ಕೂಡ ಅವ್ರ ಕನಸಾಗಿರುತ್ತೆ ಮಾರ್ಚ್ ಆರಂಭದಲ್ಲಿ ಬೆಂಗಳೂರಿಗೆ ಹೋಗಬೇಕು ಬೆಂಗಳೂರಿಗೆ ಹೋದ ನಂತರ ನಾವು ಟ್ರೈನಿಂಗ್ ಪಡ್ಕೋಬೇಕು ಟ್ರೈನಿಂಗ್ ಪಡ್ಕೊಂಡ ನಂತರ ದೊಡ್ಡ ಗ್ಯಾಂಗ್ಸ್ಟರ್ ಆಗಬೇಕು ಗರ್ಲ್ ಫ್ರೆಂಡ್ ಇರಬೇಕು ಪ್ರೀತಿ ಗಳಿಸ್ಬೇಕು ದುಡ್ಡು ಬರಬೇಕು ಇದೆಲ್ಲವೂ ಕೂಡ ಆ ಬಾಲಕರ ಆ ಅಪ್ರಾಪ್ತ ಯುವಕರ ಕನಸಾಗಿರುತ್ತೆ ಪೊಲೀಸರಿಗೂ ಕೂಡ ದೊಡ್ಡ ಮಟ್ಟದ ಶಾಕ್ ಇದು ಶೂಟರ್ ಆಗಬೇಕು ಮುಂಬರುವಂತಹ ದಿನದಲ್ಲಿ ತಾವೊಬ್ಬ ಶೂಟರ್ ಆಗಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇದೆಲ್ಲ ನಾವು ತೋರಿಸ್ತಾ ಇದ್ದೀವಲ್ಲ ಇದು ಸ್ವತಃ ಆ ಬಾಲಕರು ಬರೆದಿಟ್ಟಿರುವಂತಹ ಒಂದು ಪೇಪರ್ ಆ ಪೇಪರ್ ಅದೇ ಬಾಲಕರ ಪರ್ಸ್ನಲ್ಲಿ ಸಿಕ್ಕಿದೆ
ತುಂಬಾನೇ ಇಂಟರೆಸ್ಟಿಂಗ್ ಅನಿಸ್ತಾ ಇದೆ. ಆದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ಯೋಚನೆನ ಅನ್ನುವಂಥ ಪ್ರಶ್ನೆ ಕೂಡ ಅಟ್ ದ ಸೇಮ್ ಟೈಮ್ ಮೂಡುತ್ತೆ. ಇನ್ನು ಕಾರು ಹಾಗೂ ಮನೆ ಹೊಂದಬೇಕು, ದುಡ್ಡು ಬರಬೇಕು ನಿಜ, ದುಡ್ಡು ಬಂದಮೇಲೆ ಏನು ಮಾಡಬೇಕು, ಒಳ್ಳೆ ಮನೆ ಇರಬೇಕು, ಐಷಾರಾಮಿ ಕಾರುಗಳ ಜೊತೆ ನಾವು ಹೊರಗಡೆ ಹೋಗಬೇಕು, ಐಷಾರಾಮಿ ಕಾರನ್ನು ಹೊಂದಿರಬೇಕು. ಯಾಕಂದರೆ ಸಿನಿಮಾದಲ್ಲಿ ನಾವೆಲ್ಲ ನೋಡ್ತೀವಲ್ವಾ, ಗ್ಯಾಂಗ್ಸ್ಟರ್ ಅಂತಂದರೆ ದೊಡ್ಡ ದೊಡ್ಡ ಬಂಗ್ಲೆ ಇರುತ್ತೆ, ದೊಡ್ಡ ದೊಡ್ಡ ಕಾರ್ ಇರುತ್ತೆ, ಅವ್ರು ನೋಡಿದ ತಕ್ಷಣ ಜನ ಹೆದರ್ತಾ ಇರ್ತಾರೆ, ಗರ್ಲ್ ಫ್ರೆಂಡ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರ್ತಾಳೆ. ಇದೆಲ್ಲವೂ ಕೂಡ ಈ ಅಪ್ರಾಪ್ತ ಬಾಲಕರ ಕನಸಾಗಿರುತ್ತೆ. ಇನ್ನು ಬೆಂಗಳೂರಲ್ಲಿ ಫ್ಲ್ಯಾಟ್ ತೆಗೆದುಕೊಳ್ಬೇಕು, ಬೆಂಗಳೂರಲ್ಲಿ ಫ್ಲ್ಯಾಟ್ ತೆಗೆದುಕೊಳ್ಬೇಕು ಅನ್ನುವಂತಹ ಕನಸನ್ನು ಕೂಡ ಈ 16-17 ವರ್ಷದ ಬಾಲಕರು ಹೊಂದಿರ್ತಾರೆ. ಯುಪಿಯಿಂದ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಬಂದ ನಂತರ ಫಸ್ಟ್ ರಾಬರಿ ಮಾಡ್ತಾರೆ, ರಾಬರಿ ಮಾಡಿದ ನಂತರ ಸಿಕ್ಕಾಕ್ಕೊಳ್ತಾರೆ, ಸಿಕ್ಕಾಕ್ಕೊಂಡ ನಂತರ ಇನ್ವೆಸ್ಟಿಗೇಷನಲ್ಲಿ ಇವೆಲ್ಲ ಇನ್ಫಾರ್ಮೇಷನ್ಸ್ ಗೊತ್ತಾಗ್ತಾ ಇದೆ. ನಮ್ಮದೇ ರೆಸ್ಟೋರೆಂಟ್ ಇರಬೇಕು ನೋಡಿ, ಯುಪಿಯಿಂದ ಇಲ್ಲಿಗೆ ಬಂದು ಒಳ್ಳೆ ಜಾಬ್ ತಗೋಬೇಕು ಅನ್ನುವಂಥ ಕನಸಿಲ್ಲ, ದುಡ್ಡು ಮಾಡಬೇಕನ್ನೋ ಕನಸಿದೆ, ಆದರೆ ದುಡ್ಡು ಹೇಗೆ ಮಾಡಬೇಕು, ಇವೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗಲೂ ಕೂಡ ಈ ರೀತಿಯಾಗಿ ಯೋಚಿಸ್ತಾ ಇದ್ದಾರಾ ನಮ್ಮ ಪೀಳಿಗೆ ಅಥವಾ ನಮ್ಮ ಯುವಕರು ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಇನ್ನು ಬಡವರಿಗೆ ಸಹಾಯ ಮಾಡಬೇಕು, ಆವಾಗಲೇ ಹೇಳಿರೋ ಥರ ಇದು KGF ಸ್ಟೋರಿ ಅಲ್ಲ, KGF ಅಲ್ಲ, ಬಟ್ KGF ಥರನೇ ರಿಯಲ್ ಸ್ಟೋರಿ. 16-17 ವರ್ಷದ ಬಾಲಕರು ತಾವೇನಾಗಬೇಕು ಅನ್ನುವಂತಹ ಕನಸನ್ನು ತುಂಬ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಹೊಂದಿದ್ದಾರೆ. ಇವೆಲ್ಲವೂ ಕೂಡ ಅವರು ಸಾಧಿಸಲೇಬೇಕು ಅಂತ ದೂರದ ಯುಪಿಯಿಂದ ಮಾರ್ಚ್ನಲ್ಲಿ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಬಂದು ಫಸ್ಟ್ ರಾಬರಿ ಮಾಡ್ತಾರೆ, ರಾಬರಿ ಮಾಡಿದ ನಂತರ ಏಪ್ರಿಲ್ 17 ತಾರೀಕು ಪೊಲೀಸರ ಕೈಗೆ ಸಿಕ್ಕಾಕ್ಕೊಳ್ತಾರೆ, ಪೊಲೀಸರ ಕೈಗೆ ಸಿಕ್ಕಾಕ್ಕೊಂಡ ನಂತರ ಇವರ ಇನ್ವೆಸ್ಟಿಗೇಷನ್ ಕೂಡ ಶುರುವಾಗುತ್ತೆ. ಇವರ ಇನ್ವೆಸ್ಟಿಗೇಷನ್ ಶುರುವಾದ ನಂತರ ಇವೆಲ್ಲ ರೋಚಕ ಕಥೆ ಕಹಾನಿ ರಿಯಲ್ ಸ್ಟೋರಿ ಪೊಲೀಸರು ಕೇಳಿ ಪೊಲೀಸರು ಕೂಡ ದಂಗಾಗಿ ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ ಪೊಲೀಸರು, ಅವರ ಮನೆಯವರಿಗೂ ಕೂಡ ಕಾಲ್ ಮಾಡ್ತಾರೆ. ಅವರ ಮನೆಯವರಿಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮನೆಯವರು ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಈ ಯುವಕರು ಇಷ್ಟು ದೊಡ್ಡ ಕನಸು ಹೊಂದಿದ್ದಾರೆ, ಇಷ್ಟೊಂದು ಡೇಂಜರಸ್ ಆಗಿ ಯೋಚನೆ ಮಾಡ್ತಿದ್ದಾರಂತ ನಾವ್ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಈ ಅಪ್ರಾಪ್ತ ಬಾಲಕರ ಮನೆಯವರು ಪೊಲೀಸರಿಗೆ ಮನವಿ ಮಾಡಿಕೊಳ್ತಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.